ಹಾಯ್ ಎಲ್ರಿಗೂ ನಮಸ್ಕಾರ ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ ಅಕ್ಟೋಬರ್ 19ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದರೆ ಸೊ ಮಾರ್ಕೆಟ್ ಇವತ್ತು ಕೂಡ ಒಂದು ಪಾಸಿಟಿವ್ ಕ್ಲೋಸಿಂಗನ್ನು ಕೊಟ್ಟಿದೆ ಸೆನ್ಸೆಕ್ಸ್ನಲ್ಲಿ 146 ಪಾಯಿಂಟ್ಗಳ ಗೇನ್ ನಮಗೆ ನೋಡೋದಕ್ಕೆ ಸಿಕ್ತು ಹಾಗೆ ನಿಫ್ಟಿ ಕೂಡ 25 ಪಾಯಿಂಟ್ನ ಗೇನ್ನೊಂದಿಗೆ ಕ್ಲೋಸ್ ಆಗಿದೆ ನಿಫ್ಟಿ 17,600ರ ಅರೌಂಡ್ನಲ್ಲಿ ಟ್ರೇಡ್ ಆಗ್ತಿತ್ತು ಬಟ್ ಕ್ಲೋಸಿಂಗ್ ಬೇಸಿಸ್ ಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ನೋಡೋದಕ್ಕೆ ಸಿಕ್ಕಿದೆ ಹಾಗೆಯೇ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಇವತ್ತು 54 ಪಾಯಿಂಟ್ಗಳ ಗೇನ್ ನೋಡೋದಕ್ಕೆ ಸಿಕ್ತು ನಿಫ್ಟಿ 50ಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ HDFC ಲಿಮಿಟೆಡ್ ಇವತ್ತು ಟಾಪ್ ಗೇನರ್ ಆಗಿದೆ 2%ನಷ್ಟು ಅಪ್ಸೈಡ್ HDFC ಲಿಮಿಟೆಡ್ನಲ್ಲಿ ನೋಡೋದಕ್ಕೆ ಸಿಕ್ತು ಹಾಗೆ ನೆಸ್ಲೆ ಕೂಡ 2%ನಷ್ಟು ಗೇನ್ನೊಂದಿಗೆ ಕ್ಲೋಸ್ ಆಗಿದೆ ನೆಸ್ಲೆ ಒಳ್ಳೆ ಒಂದು ಕ್ವಾರ್ಟರ್ಲಿ ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ರು ಅದೇ ಒಂದು ರೀಸನ್ನಿಂದ ಒಳ್ಳೆ ಒಂದು ಗೇನ್ಸ್ ಇವತ್ತು ನೋಡೋದಕ್ಕೆ ಸಿಗ್ತದೆ ITC ರಿಲಯನ್ಸ್ ಮತ್ತು ಆಕ್ಸಿಸ್ ಬ್ಯಾಂಕಲ್ಲೂ ಕೂಡ 1.5%ಗೂ ಹೆಚ್ಚಿನ ಒಂದು ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ ಟಾಪ್ ಲೂಸರ್ ಸೆಗ್ಮೆಂಟಲ್ಲಿ PSU ಸೆಕ್ಟರ್ನ NTPC ನೋಡೋದಕ್ಕೆ ಸಿಗ್ತದೆ NTPCಯಲ್ಲಿ 1.75%ನ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು ಹಾಗೆ JSW ಸ್ಟೀಲ್ ಮತ್ತು SBI ಕೂಡ 1.7%ನ ಡೌನ್ ಸೈಡ್ನೊಂದಿಗೆ ಕ್ಲೋಸ್ ಆಗಿದೆ ಬಜಾಜ್ ಫಿನ್ಸರ್ ಮತ್ತು ಕೋಲ್ ಇಂಡಿಯಾ ಕೂಡ ಇವತ್ತು ನೆಗೆಟಿವ್ ಕ್ಲೋಸಿಂಗನ್ನು ಕೊಟ್ಟಿದೆ ಇಂಡೆಕ್ಸ್ ವೈಸ್ ನಾವು ಅಬ್ಸರ್ವ್ ಮಾಡಿದಾಗ ಇವತ್ತು ನಿಫ್ಟಿ ಆಯಿಲ್ ಆ್ಯಂಡ್ ಗ್ಯಾಸ್ ಟಾಪ್ ಪರ್ಫಾರ್ಮಿಂಗ್ ಸೆಕ್ಟರ್ ಆಗಿತ್ತು ರಿಲಯನ್ಸ್ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗನ್ನು ಕೊಟ್ಟಿರೋದ್ರಿಂದ ಈ ಇಂಡೆಕ್ಸ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ ಹಾಗೆ ನಿಫ್ಟಿ ITನಲ್ಲಿ ಇವತ್ತು 1%ನಷ್ಟು ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ ಇಂಡಿಯನ್ ರುಪಿ US ಡಾಲರ್ನ ಮುಂದೆ 83 ರೂಪಾಯಿಯ ಲೋನ್ ಇವತ್ತು ಟಚ್ ಮಾಡಿದೆ 83.2 ರೂಪಾಯಿಯ ಲೋ ಇವತ್ತು ನೋಡೋದಕ್ಕೆ ಸಿಗ್ತಾ ಇದೆ FIS ಕಡೆಯಿಂದ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗ್ತಿದೆ 453 ಕೋಟಿ ಅಮೌಂಟ್ನಷ್ಟು ಶೇರ್ಗಳನ್ನು ಇವತ್ತು FIS ಸೆಲ್ ಮಾಡಿದ್ದಾರೆ DIS ಮಾರ್ಕೆಟ್ನಲ್ಲಿ ಬೈಯಿಂಗನ್ನು ಕಂಟಿನ್ಯೂ ಮಾಡ್ತಿದ್ದಾರೆ 908 ಕೋಟಿ ಅಮೌಂಟ್ನ ಬೈಯಿಂಗ್ DIS ಕಡೆಯಿಂದ ಇವತ್ತು ಬಂದಿದೆ ಅಲ್ಟ್ರಾಟೆಕ್ ಸಿಮೆಂಟ್ ತಮ್ಮ ಕ್ವಾರ್ಟರ್ 2 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ ಅಲ್ಟ್ರಾಟೆಕ್ ಸಿಮೆಂಟ್ನ ಪ್ರಾಫಿಟ್ ಇಯರ್ ಆನ್ ಇಯರ್ 42%ನಷ್ಟು ಫಾಲ್ ಆಗಿದೆ 759 ಕೋಟಿ ಪ್ರಾಫಿಟನ್ನು ಅಲ್ಟ್ರಾಟೆಕ್ ಸಿಮೆಂಟ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ ಹಾಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ 52%ನಷ್ಟು ಫಾಲ್ ಆಗಿದೆ ಸೊ ಕಂಪ್ಲೀಟ್ ರಿಸಲ್ಟ್ಸನ್ನು ನಾವು ಅಬ್ಸರ್ವ್ ಮಾಡಿದಾಗ ಇವರ ರೆವೆನ್ಯೂ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಫಾಲ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ರೆವೆನ್ಯೂನಲ್ಲಿ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಗ್ತದೆ ಹಾಗೆ ಎಕ್ಸ್ಪೆನ್ಸಸ್ಸನ್ನು ಕಂಪೇರ್ ಮಾಡಿದಾಗ ಎಕ್ಸ್ಪೆನ್ಸಸ್ ನಮಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫ್ಲಾಟ್ ಆಗಿದೆ ಬಟ್ ಇಯರ್ ಆನ್ ಇಯರ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ ಓವರ್ಆಲ್ ಪ್ರಾಫಿಟ್ಸನ್ನು ಅಬ್ಸರ್ವ್ ಮಾಡಿದಾಗ ಈ ಒಂದು ಕ್ವಾರ್ಟರ್ನಲ್ಲಿ ಅಲ್ಟ್ರಾಟೆಕ್ ಸಿಮೆಂಟ್ 759 ಕೋಟಿಯ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ ಕಳೆದ ಕ್ವಾರ್ಟರ್ ಅಂದರೆ June 2022 ಕ್ವಾರ್ಟರ್ನಲ್ಲಿ 1,582 ಕೋಟಿಯ ಪ್ರಾಫಿಟ್ಸ್ ಡಿಕ್ಲೇರ್ ಆಗಿತ್ತು ಸೊ ಪ್ರಾಫಿಟ್ 50%ನಷ್ಟು ಡ್ರಾಪ್ ಆಗಿದೆ ಹಾಗೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಕೂಡ ಪ್ರಾಫಿಟ್ನಲ್ಲಿ ತುಂಬಾ ಫಾಲ್ ಬರ್ತಿದೆ 1,310 ಕೋಟಿಯ ಪ್ರಾಫಿಟ್ಸನ್ನು ಇವರು September 2021 ಡಿಕ್ಲೇರ್ ಮಾಡಿದರು ಸೊ 1 ಗಂಟೆ ಸುಮಾರಿಗೆ ಅಲ್ಟ್ರಾಟೆಕ್ ಸಿಮೆಂಟ್ನ ರಿಸಲ್ಟ್ ಇವತ್ತು ನೋಡೋದಕ್ಕೆ ಸಿಕ್ತು ರಿಸಲ್ಟ್ ಬಂದ ತಕ್ಷಣ ಶೇರ್ ಪ್ರೈಸ್ನಲ್ಲಿ ಫಾಲ್ ನೋಡೋದಕ್ಕೆ ಸಿಕ್ಕಿದೆ ಬಟ್ ಅಲ್ಲಿಂದ ಸ್ಟಾಕ್ ರಿಕವರ್ ಆಗ್ತಿರೋದು ಕೂಡ ಕಾಣಿಸ್ತಿದೆ ಸೊ ಪ್ರಾಫಿಟ್ 50%ನಷ್ಟು ಫಾಲ್ ಆದರೂ ಕೂಡ ಅಲ್ಟ್ರಾಟೆಕ್ ಸಿಮೆಂಟ್ 1%ನ ಅಪ್ಸೈಡ್ನೊಂದಿಗೆ ಕ್ಲೋಸಿಂಗನ್ನು ಕೊಟ್ಟಿದೆ ಸೊ ಮೇಜರ್ ಆಗಿ ಒಳ್ಳೆ ಒಂದು ಬೈಯಿಂಗ್ ಎಮರ್ಜ್ ಆದರೆ ರಿಸಲ್ಟ್ ಯಾವ ರೀತಿಯಲ್ಲಿ ಇದ್ರೂ ಕೂಡ ಶೇರ್ ಪ್ರೈಸ್ನಲ್ಲಿ ಜಂಪ್ ನೋಡೋದಕ್ಕೆ ಸಿಗುತ್ತೆ ಹಾಗೆ ಇನ್ನೊಂದು ಕನ್ಸರ್ನ್ ಏನು ಅಂದರೆ ಇವರ ಡೆಟ್ ಅಂದರೆ ಇವರ ಸಾಲ ಕೂಡ ಜಾಸ್ತಿ ಆಗ್ತಿದೆ 8,357 ಕೋಟಿಯ ಡೆಟ್ ಈಗ ಅಲ್ಟ್ರಾಟೆಕ್ ಸಿಮೆಂಟ್ನ ಮೇಲೆ ಇದೆ ಈ ಮುಂಚೆ ಅಂದರೆ ಕಳೆದ ಕ್ವಾರ್ಟರ್ನಲ್ಲಿ ಇದು 5,561 ಕೋಟಿಯಷ್ಟು ಇತ್ತು ಹಾಗೆ ಫೈನಾನ್ಷಿಯಲ್ ಇಯರ್ನ ಸೆಕೆಂಡ್ ಕ್ವಾರ್ಟರ್ ಸಿಮೆಂಟ್ ಸೆಕ್ಟರ್ನ ಸ್ಟಾಕ್ಗಳಿಗೆ ಅಷ್ಟು ಪಾಸಿಟಿವ್ ಆಗಿ ಇರೋದಿಲ್ಲ ಸೊ ಆ ರೀಸನಿಂದ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪ್ಯಾರಿಸನ್ ಅನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇಯರ್ ಆನ್ ಇಯರ್ ನಾವು ಕಂಪೇರ್ ಮಾಡಬೇಕಾಗುತ್ತೆ ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಕೂಡ ಅಲ್ಟ್ರಾಟೆಕ್ ಸಿಮೆಂಟ್ನ ಪ್ರಾಫಿಟ್ 42%ನಷ್ಟು ಫಾಲ್ ಆಗಿದೆ ಹಾಗೆ ಸೆಕೆಂಡ್ ಕ್ವಾರ್ಟರ್ನಲ್ಲಿ ಮಾನ್ಸೂನ್ ಸೀಸನ್ ಕೂಡ ಇರೋದ್ರಿಂದ ಅಷ್ಟೊಂದು ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ಗಳು ಕೂಡ ನಡೆಯೋದಿಲ್ಲ ಸೊ ನೋಡಬೇಕಾಗುತ್ತೆ ಮುಂದಿನ ಕ್ವಾರ್ಟರ್ನಲ್ಲಿ ಅಲ್ಟ್ರಾಟೆಕ್ ಸಿಮೆಂಟ್ ಯಾವ ರೀತಿಯ ಪರ್ಫಾರ್ಮೆನ್ಸ್ನ ಕೊಡುತ್ತೆ ಅಂತ HDFC AMC ಕೂಡ ತಮ್ಮ ಕ್ವಾರ್ಟರ್ 2 ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ 6%ನಷ್ಟು ಜಾಸ್ತಿ ಆಗಿದೆ ಹಾಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇವರ ಪ್ರಾಫಿಟ್ 16%ನಷ್ಟು ಜಾಸ್ತಿ ಆಗಿದೆ ಸೊ ಕಂಪ್ಲೀಟ್ ರಿಸಲ್ಟ್ಸನ್ನು ನಾವು ಅಬ್ಸರ್ವ್ ಮಾಡಿದಾಗ ರೆವೆನ್ಯೂ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ ಹಾಗೆ ಇವರ ಎಕ್ಸ್ಪೆನ್ಸಸ್ ಕೂಡ ಈ ಒಂದು ಕ್ವಾರ್ಟರ್ನಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ 365 ಕೋಟಿಯ ಪ್ರಾಫಿಟ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಆಗಿದ್ರೆ ಕಳೆದ ಕ್ವಾರ್ಟರ್ನಲ್ಲಿ 313 ಕೋಟಿಯ ಪ್ರಾಫಿಟ್ಸ್ ಡಿಕ್ಲೇರ್ ಆಗಿತ್ತು ಹಾಗೆ September 2021 ಕ್ವಾರ್ಟರ್ನಲ್ಲಿ ಇವರು 344 ಕೋಟಿ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ರು ಸೊ ಈ ಒಂದು ರಿಸಲ್ಟ್ ಕೂಡ ಮಾರ್ಕೆಟ್ ಅವರ್ಸ್ನಲ್ಲಿ ನಮಗೆ ನೋಡೋದಕ್ಕೆ ಸಿಕ್ತು HDFC AMC ಕೂಡ 1% ಅಪ್ಸೈಡ್ನೊಂದಿಗೆ ಕ್ಲೋಸಿಂಗನ್ನು ಕೊಟ್ಟಿದೆ HDFC AMC 3,000 ಪ್ರೈಸ್ನ ಮೇಲ್ಗಡೆ ಟ್ರೇಡ್ ಆಗ್ತಿತ್ತು ಸೊ ತುಂಬಾ ಕರೆಕ್ಷನ್ ಈ ಒಂದು ಸ್ಟಾಕ್ನಲ್ಲೂ ಕೂಡ ಬಂದಿದೆ ಸೊ ಇಲ್ಲಿ ಮೇಜರ್ ರೀಸನ್ ಏನು ಅಂದರೆ HDFC ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗೆ ಈಗ ತುಂಬಾ ಕಾಂಪಿಟೇಷನ್ ನೋಡೋದಕ್ಕೆ ಸಿಗ್ತದೆ ನಿಪ್ಪಾನ್ ಆಗಿರ್ಬೋದು ICICI ಆಕ್ಸಿಸ್ ಎಲ್ಲರೂ ಕೂಡ ಮ್ಯೂಚುವಲ್ ಫಂಡ್ ಸೆಗ್ಮೆಂಟಲ್ಲಿ ತುಂಬಾ ಕಾಂಪಿಟೇಷನ್ ಅನ್ನು ಕೊಡ್ತಿದ್ದಾರೆ ಟ್ರಾಕ್ಸನ್ನಲ್ಲಿ ಇನ್ನೂ ಕೂಡ ನೆಗೆಟಿವ್ ಪ್ರೀಮಿಯಂ ನಮಗೆ ನೋಡೋದಕ್ಕೆ ಸಿಗ್ತದೆ -3 ರೂಪಾಯಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇವತ್ತು ಕೂಡ ನೋಡೋದಕ್ಕೆ ಸಿಗ್ತದೆ ಟ್ರಾಕ್ಸನ್ ನಾಳೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತಾ ಇದೆ ಸೊ ಒಂದು ನೆಗೆಟಿವ್ ಲಿಸ್ಟಿಂಗ್ನ ಚಾನ್ಸಸ್ ಇರುತ್ತೆ ಮಾರ್ಕೆಟ್ ಪಾಸಿಟಿವ್ ಆಗಿ ಇದ್ದರೆ ಒಂದು ಫ್ಲಾಟ್ ಲಿಸ್ಟಿಂಗನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ ಸೊ ಈ ಒಂದು IPOನಲ್ಲಿ ಯಾವುದೇ ರೀತಿಯ ಒಂದು ಲಿಸ್ಟಿಂಗ್ ಗೇನ್ಸ್ನ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ
ಆರ್ತಿ ಇಂಡಸ್ಟ್ರೀಸ್ನಲ್ಲಿ ಇವತ್ತು 8% ಅಷ್ಟು ಕರೆಕ್ಷನ್ ನಮಗೆ ನೋಡೋದಕ್ಕೆ ಸಿಗ್ತದೆ. 750 ಲೆವೆಲಲ್ಲಿ ಇವತ್ತು ಆರ್ತಿ ಇಂಡಸ್ಟ್ರೀಸ್ ಓಪನ್ ಆಯಿತು. ಅಲ್ಲಿಂದ ಒಂದು ಫಾಲ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ಫಾಲ್ಗೆ ಮೇಜರ್ ರೀಸನ್ ಕಂಪನಿಯ ಡಿಮರ್ಜರ್. ಆಲ್ರೆಡಿ ಮ್ಯಾನೇಜ್ಮೆಂಟ್ ಕಂಪನಿಯನ್ನು ಡಿಮರ್ಜ್ ಮಾಡ್ತೀವಿ ಅನ್ನೋ ಒಂದು ಡಿಸಿಷನನ್ನು ತೊಗೊಂಡಿದ್ರು. ಆರ್ತಿ ಇಂಡಸ್ಟ್ರೀಸ್ ಸ್ಪೆಷಾಲಿಟಿ ಕೆಮಿಕಲ್ಸ್ ಅಷ್ಟೇ ಅಲ್ಲದೆ ಫಾರ್ಮಾ ರಿಲೇಟೆಡ್ ಕೆಮಿಕಲ್ಸ್ಗಳನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಅವರು ತಮ್ಮ ಫಾರ್ಮಾಸ್ಯುಟಿಕಲ್ ಡಿವಿಷನನ್ನು ಆರ್ತಿ ಇಂಡಸ್ಟ್ರೀಸ್ನ ಕೆಮಿಕಲ್ ಬಿಸ್ನೆಸ್ನಿಂದ ಡಿಮರ್ಜ್ ಮಾಡಬೇಕು ಅನ್ನೋ ಒಂದು ಡಿಸಿಷನನ್ನು ತೊಗೊಂಡಿದ್ರು. ಸೊ ಅದಕ್ಕೆ ಅಕ್ಟೋಬರ್ 20 ರೆಕಾರ್ಡ್ ಡೇಟ್ ಆಗಿತ್ತು. ಸೊ ಆರ್ತಿ ಇಂಡಸ್ಟ್ರೀಸ್ ಇವತ್ತು ಎಕ್ಸ್ ಡಿಮರ್ಜರ್ ಡೇಟ್ ಆಗಿ ಟ್ರೇಡ್ ಆಗ್ತಿದೆ. ಸೊ ನೀವು 4 ಆರ್ತಿ ಇಂಡಸ್ಟ್ರೀಸ್ನ ಶೇರ್ಗಳನ್ನು ಹೋಲ್ಡ್ ಮಾಡ್ತಿದ್ರಂದ್ರೆ ಒಂದು ಆರ್ತಿ ಫಾರ್ಮಾ ಲ್ಯಾಬ್ಸ್ ಅನ್ನುವಂಥ ಕಂಪನಿಯ ಶೇರ್ ನಿಮಗೆ ಸಿಗುತ್ತೆ. ಸೊ ಈ ಹೊಸ ಕಂಪನಿ ಆರ್ತಿ ಫಾರ್ಮಾ ಲ್ಯಾಬ್ ಡಿಸೆಂಬರ್ 2nd ಹಾಫ್ನಲ್ಲಿ ಅಂದರೆ ಡಿಸೆಂಬರ್ 15 ನಂತರ ಮಾರ್ಕೆಟ್ನಲ್ಲಿ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವರ ಫಾರ್ಮಸ್ಯುಟಿಕಲ್ ಡಿವಿಷನ್ ತುಂಬ ಚೆನ್ನಾಗಿ ಗ್ರೋ ಆಗ್ತಿತ್ತು. ಓವರ್ಆಲ್ ಬಿಸ್ನೆಸ್ನಲ್ಲಿ 16% ಅಷ್ಟು ರೆವೆನ್ಯೂ ಫಾರ್ಮಾ ಬಿಸ್ನೆಸ್ನಿಂದ ಬರ್ತಿತ್ತು. ಅದೇ ಒಂದು ರೀಸನ್ನಿಂದ ಇವರು ತಮ್ಮ ಫಾರ್ಮಾ ಬಿಸ್ನೆಸ್ಸನ್ನು ಸಪ್ರೇಟ್ ಮಾಡಿ ಒಳ್ಳೆ ಒಂದು ವ್ಯಾಲ್ಯೂ ಕ್ರಿಯೇಷನನ್ನು ಮಾಡಿಕೊಡಬೇಕು ಅನ್ನೋಂಥ ಒಂದು ಡಿಸಿಷನನ್ನು ತೊಗೊಂಡಿದ್ರು. ಅದೇ ರೀಸನ್ನಿಂದ ತಮ್ಮ ಬಿಸ್ನೆಸ್ಸನ್ನು ಕೂಡ ಡಿಮರ್ಜ್ ಮಾಡ್ತಿದ್ದಾರೆ. ಸೊ ಈಗ ಆರ್ತಿ ಇಂಡಸ್ಟ್ರೀಸ್ ಕೇವಲ ಒಂದು ಸ್ಪೆಷಾಲಿಟಿ ಕೆಮಿಕಲ್ ಕಂಪನಿ ಆಗಿರುತ್ತೆ. ಸೊ ನೀವು ಆರ್ತಿ ಇಂಡಸ್ಟ್ರೀಸ್ನ ಫಾರ್ಮಾ ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂದರೆ ಡಿಸೆಂಬರ್ನಲ್ಲಿ ಏನು ಆರ್ತಿ ಫಾರ್ಮಾ ಲ್ಯಾಬ್ಸ್ ಲಿಸ್ಟ್ ಆಗುತ್ತೆ, ಆ ಒಂದು ಶೇರಲ್ಲಿ ನೀವು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಸೊ ಯಾರೆಲ್ಲ ಆರ್ತಿ ಇಂಡಸ್ಟ್ರೀಸ್ನ 4 ಶೇರ್ಗಳನ್ನು ಇವತ್ತಿನ ದಿನದವರೆಗೂ ಹೋಲ್ಡ್ ಮಾಡ್ತಿದ್ದೀರಾ, ನಿಮಗೆ ಡಿಸೆಂಬರ್ನಲ್ಲಿ ಆರ್ತಿ ಫಾರ್ಮಾ ಲ್ಯಾಬ್ನ 1 ಶೇರ್ ಅಲಾಟ್ ಆಗುತ್ತೆ. ಸೊ ನೀವು ಆರ್ತಿ ಇಂಡಸ್ಟ್ರೀಸ್ನಲ್ಲಿ 3 ಶೇರ್ಗಳನ್ನು ಹೋಲ್ಡ್ ಮಾಡ್ತಿದ್ರೆ ಆ ಒಂದು 3 ಶೇರ್ಗಳ ವ್ಯಾಲ್ಯೂ ಏನಿರುತ್ತೆ ಡಿಮರ್ಜರ್ನ ಪ್ರಕಾರ, ಆ ವ್ಯಾಲ್ಯೂ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಕ್ರೆಡಿಟ್ ಆಗುತ್ತೆ. ಅದೇ ರೀತಿಯಲ್ಲಿ ನೀವು ಆರ್ತಿ ಇಂಡಸ್ಟ್ರೀಸ್ನ 7 ಶೇರ್ಗಳನ್ನು ಹೋಲ್ಡ್ ಮಾಡ್ತಿದ್ರೆ ಅಂದರೆ ನಿಮಗೆ 4 ಶೇರ್ಗಳಿಗೆ 1 ಆರ್ತಿ ಫಾರ್ಮಾ ಲ್ಯಾಬ್ನ ಶೇರ್ ಸಿಗುತ್ತೆ, ಮಿಕ್ಕ 3 ಶೇರ್ಸ್ ಏನಿದೆ ಅದರ ಅಮೌಂಟ್ ಬ್ಯಾಂಕಲ್ಲಿ ಕ್ರೆಡಿಟ್ ಆಗುತ್ತೆ. ಪಿರಾಮಲ್ ಎಂಟರ್ಪ್ರೈಸ್ ಕೂಡ ಇದೇ ರೀತಿ ಒಂದು ಡಿಸಿಷನನ್ನು ಆಗಸ್ಟ್ನಲ್ಲಿ ತೊಗೊಂಡಿದ್ರು. ಇವತ್ತು ಪಿರಾಮಲ್ ಫಾರ್ಮಾ ಮಾರ್ಕೆಟ್ನಲ್ಲಿ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಪಿರಾಮಲ್ ಕೇಸ್ನಲ್ಲಿ ನಮಗೆ ಪಿರಾಮಲ್ ಎಂಟರ್ಪ್ರೈಸಸ್ನ 1 ಶೇರ್ ನಿಮ್ಮ ಹತ್ರ ಇದ್ದರೆ 4 ಫಾರ್ಮಾ ಶೇರ್ಗಳು ನಿಮಗೆ ಆಲ್ರೆಡಿ ಅಲಾಟ್ ಆಗಿರುತ್ತೆ. 200 ರೂಪಾಯಿಯ ಪ್ರೈಸ್ನಲ್ಲಿ ಇವತ್ತು ಪಿರಾಮಲ್ ಫಾರ್ಮಾ ಡೆಬ್ಯೂನ ಮಾಡಿದೆ. 191 ಪ್ರೈಸ್ನಲ್ಲಿ ಪಿರಾಮಲ್ ಫಾರ್ಮಾ ಕ್ಲೋಸ್ ಆಗಿದೆ. ಹಾಗೆ ಪಿರಾಮಲ್ ಎಂಟರ್ಪ್ರೈಸಸ್ 2000 ರೂಪಾಯಿಯ ಪ್ರೈಸ್ನಲ್ಲಿ ಟ್ರೇಡ್ ಆಗ್ತಿತ್ತು. ಸಡನ್ ಆಗಿ ನಮಗೆ ಪ್ರೈಸ್ನಲ್ಲಿ ಫಾಲ್ ನೋಡೋದಕ್ಕೆ ಸಿಕ್ಕಿತ್ತು. ಅದು ಕೂಡ ಡಿಮರ್ಜರ್ನ ನ್ಯೂಸ್ನಿಂದ ಆಗಿರುತ್ತೆ. ಪಿರಾಮಲ್ ಎಂಟರ್ಪ್ರೈಸಸ್ ಈಗ 825 ಪ್ರೈಸ್ನಲ್ಲಿ ಟ್ರೇಡ್ ಆಗ್ತಿದೆ. ಪಿರಾಮಲ್ ಎಂಟರ್ಪ್ರೈಸಸ್ನ 1 ಶೇರ್ನ ಬದಲಾಗಿ ನಿಮಗೆ ಪಿರಾಮಲ್ ಫಾರ್ಮಾದ 4 ಶೇರ್ಗಳು ಸಿಕ್ಕಿರುತ್ತೆ. ಸೊ ಈ ರೀತಿಯಲ್ಲಿ ಬಿಸ್ನೆಸ್ಗಳು ಡಿಮರ್ಜ್ ಆದಾಗ ಅಥವಾ ಯಾವುದೇ ಒಂದು ಬಿಸ್ನೆಸ್ ಮರ್ಜ್ ಆದಾಗ ಸ್ವಲ್ಪ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಅದೇ ರೀತಿಯ ಒಂದು ಕನ್ಫ್ಯೂಷನ್ ಆರ್ತಿ ಇಂಡಸ್ಟ್ರೀಸ್ನಲ್ಲಿ ಕೂಡ ನೋಡೋದಕ್ಕೆ ಸಿಗ್ತದೆ. ಸೊ ಖಂಡಿತವಾಗ್ಲೂ ಇವತ್ತಿನವರೆಗೂ ನೀವು ಶೇರ್ಗಳನ್ನು ಹೋಲ್ಡ್ ಮಾಡ್ತಿದ್ರೆ ನಿಮ್ಮ ಡಿಮ್ಯಾಟ್ ಅಕೌಂಟ್ನಲ್ಲಿ ಆರ್ತಿ ಫಾರ್ಮನ ಶೇರ್ ಕ್ರೆಡಿಟ್ ಆಗುತ್ತೆ, ಯಾವುದೇ ರೀತಿಯ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇರೋದಿಲ್ಲ. ಆರ್ತಿ ಇಂಡಸ್ಟ್ರೀಸ್ ಒಳ್ಳೆ ಒಂದು ಫಂಡಮೆಂಟಲ್ಸನ್ನು ಹೊಂದಿರುವಂಥ ಕಂಪನಿ. ತುಂಬಾ ಕರೆಕ್ಷನ್ ನಮಗೆ ಆರ್ತಿ ಇಂಡಸ್ಟ್ರೀಸ್ನಲ್ಲಿ ಈಗಿನ ಟೈಮಲ್ಲಿ ನೋಡೋದಕ್ಕೆ ಸಿಗ್ತದೆ, ಬಟ್ ಲಾಂಗ್ ಟರ್ಮ್ಗೆ ಆರ್ತಿ ಇಂಡಸ್ಟ್ರೀಸ್ ಒಳ್ಳೆ ಒಂದು ಸ್ಟಾಕ್ ಆಗಿರುತ್ತೆ. KPIT ಟೆಕ್ ತಮ್ಮ Q2 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಪ್ರಾಫಿಟ್ Q-on-Q 2.2% ಅಷ್ಟು ಫಾಲ್ ಆಗಿದೆ. ಇಯರ್ ಆನ್ ಇಯರ್ ಪ್ರಾಫಿಟ್ನಲ್ಲಿ ಒಳ್ಳೆ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ KPIT ಟೆಕ್ನ ಸೇಲ್ಸ್ ಈ ಒಂದು ಕ್ವಾರ್ಟರ್ನಲ್ಲಿ 8.6% ಅಷ್ಟು ಗ್ರೋ ಆಗಿದೆ. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಸೇಲ್ಸ್ನಲ್ಲಿ 26% ಅಷ್ಟು ಗ್ರೋತ್ ನೋಡೋದಕ್ಕೆ ಸಿಕ್ತು. ಬಟ್ ಇವರ ಎಬಿಟಾ ಮಾರ್ಜಿನ್ಸ್ 14% ಅಷ್ಟು ಫಾಲ್ ಆಗಿದೆ. ಅದೇ ರೀಸನ್ನಿಂದ ಶೇರ್ ಪ್ರೈಸ್ನಲ್ಲಿ ಇವತ್ತು 7% ಅಷ್ಟು ಫಾಲ್ ನೋಡೋದಕ್ಕೆ ಸಿಕ್ಕಿತ್ತು. ಅದಾದಮೇಲೆ KPIT ಟೆಕ್ನಾಲಜೀಸ್ ರಿಕವರ್ ಆಗಿ 2.5%ನ ಲೋವರ್ ಸೈಡ್ನೊಂದಿಗೆ ಕ್ಲೋಸಿಂಗನ್ನು ಕೊಟ್ಟಿದೆ. ಮಾರ್ಕೆಟ್ ಅವರ್ಸ್ನಲ್ಲಿ ಇವರು ತಮ್ಮ ರಿಸಲ್ಟನ್ನು ಅನೌನ್ಸ್ ಮಾಡಿದ್ರು. ಓವರ್ಆಲ್ ರಿಸಲ್ಟ್ಸನ್ನು ಅಬ್ಸರ್ವ್ ಮಾಡಿದಾಗ ರೆವೆನ್ಯೂ ಇಯರ್ ಆನ್ ಇಯರ್ Q-on-Q ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಇವರ ಎಕ್ಸ್ಪೆನ್ಸಸ್ ಕೂಡ ಇಯರ್ ಆನ್ ಇಯರ್ Q-on-Q ಜಾಸ್ತಿ ಆಗಿದೆ. ಮೇಜರ್ ಆಗಿ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಅಟ್ರಿಷನ್ ರೇಟ್ ಜಾಸ್ತಿ ಇದ್ದಾಗ ಇವರು ಹೊಸ ಎಂಪ್ಲಾಯೀಸ್ಗಳನ್ನು ಹೈಯರ್ ಮಾಡಬೇಕಾಗುತ್ತೆ. ಅಲ್ಲಿ ಕಂಪನಿಗಳಿಗೆ ಹೆಚ್ಚಿನ ಒಂದು ಎಕ್ಸ್ಪೆನ್ಸಸ್ ಬರುವಂಥ ಸಾಧ್ಯತೆ ಇರುತ್ತೆ. ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಿರೋದ್ರಿಂದ ಪ್ರಾಫಿಟ್ Q-on-Q ಸ್ವಲ್ಪ ಫಾಲ್ ಆಗಿದೆ. 83 ಕೋಟಿಯ ಪ್ರಾಫಿಟ್ಸನ್ನು KPIT ಟೆಕ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಕಳೆದ ಕ್ವಾರ್ಟರ್ನಲ್ಲಿ ಇವರ ಪ್ರಾಫಿಟ್ 87 ಕೋಟಿ ಇತ್ತು. ಸೊ KPIT ಟೆಕ್ನ ಫಿಗರ್ಸ್ ನಮಗೆ ಮಿಲಿಯನ್ಸ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ 2021 ಸೆಪ್ಟೆಂಬರ್ ಕ್ವಾರ್ಟರ್ನಲ್ಲಿ ಇವರು 65 ಕೋಟಿಯ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದರು. ಸೊ ಇಯರ್ ಆನ್ ಇಯರ್ ಪ್ರಾಫಿಟ್ ಜಾಸ್ತಿ ಆಗಿದೆ, ಬಟ್ Q-on-Q ಕಂಪೇರ್ ಮಾಡಿದಾಗ ಕೇವಲ 4 ಕೋಟಿ ಪ್ರಾಫಿಟ್ನಲ್ಲಿ ಫಾಲ್ ನೋಡೋದಕ್ಕೆ ಸಿಗ್ತದೆ. ಬಟ್ KPIT ಟೆಕ್ನಾಲಜೀಸ್ ಕಡೆಯಿಂದ ಪ್ರಾಫಿಟ್ ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇತ್ತು ಇಯರ್ ಆನ್ ಇಯರ್ Q-on-Q. ಬಟ್ Q-on-Q ಸ್ವಲ್ಪ ಪ್ರಾಫಿಟ್ ಫಾಲ್ ಆಗಿದ್ದರಿಂದ ಶೇರ್ ಪ್ರೈಸ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಬಟ್ KPIT ಟೆಕ್ನಾಲಜೀಸ್ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಸ್ಟಾಕ್ ಆಗಿರುತ್ತೆ. ಲಾರ್ಜ್ ಕ್ಯಾಪ್ನ IT ಕಂಪನಿಗಳು US ಹೆಚ್ಚಿನ ಒಂದು ರೆವೆನ್ಯೂನ ಜನರೇಟ್ ಮಾಡೋದ್ರಿಂದ ಕರೆನ್ಸಿ ಕನ್ವರ್ಷನಲ್ಲಿ ಅವರಿಗೆ ಹೆಚ್ಚಿನ ಒಂದು ಪ್ರಾಫಿಟ್ಸ್ ಆಗ್ತಿದೆ. ಬಟ್ KPIT ಟಾಟಾ ಎಲೆಕ್ಸಿನಂಥ ಕಂಪನಿಗಳು ಹೆಚ್ಚಿನ ಒಂದು ಪ್ರಾಫಿಟ್ಸನ್ನು ಈ ಕ್ವಾರ್ಟರ್ನಲ್ಲಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ.
ಹಾಗೆ ಸುಜಲಾನ್ ಎನರ್ಜಿಯ ರೈಟ್ ಇಶ್ಯೂನಲ್ಲಿ ಅಪ್ಲಿಕೇಶನ್ ಅನ್ನು ಹಾಕೋದಕ್ಕೆ ನಾಳೆ ಕೊನೆ ದಿನ ಆಗಿರುತ್ತೆ. ಸುಜಲಾನ್ ಎನರ್ಜಿಯ ಮ್ಯಾನೇಜ್ಮೆಂಟ್ 240 ಕೋಟಿಯ ರೈಟ್ ಇಶ್ಯೂ ಅನ್ನು ತಂದಿದ್ರು, ಅದರಲ್ಲಿ ಆಲ್ರೆಡಿ 150 ಕೋಟಿಯ ರೈಟ್ ಇಶ್ಯೂಗಳಿಗೆ ಅಪ್ಲಿಕೇಶನ್ಸ್ ಬಂದಿದೆ, ಇನ್ನು 90 ಕೋಟಿ ಅಮೌಂಟ್ ನ ಶೇರ್ಗಳಿಗೆ ಯಾವುದೇ ಒಂದು ಅಪ್ಲಿಕೇಶನ್ಸ್ ಬಂದಿಲ್ಲ. ಹಾಗೆ ಸುಜಲಾನ್ ನ ಪ್ರಮೋಟರ್ಸ್ ಆಲ್ರೆಡಿ ಕಮೆಂಟ್ ಅನ್ನ ಕೊಟ್ಟಿದ್ರು. ಸೊ ಏನು ಶೇರ್ಸ್ ಗಳು ಮಿಕ್ಕಿರುತ್ತೆ ಅಂದ್ರೆ, ಈಗ ಎಕ್ಸಾಂಪಲ್ಗೆ 90 ಕೋಟಿ ಅಮೌಂಟ್ ನ ಶೇರ್ಗಳಿಗೆ ರೈಟ್ ಇಶ್ಯೂನಲ್ಲಿ ಅಪ್ಲಿಕೇಶನ್ಸ್ ಬಂದಿಲ್ಲ ಅಂದ್ರೆ, ಸೊ ಆ ಶೇರ್ಗಳಿಗೆ ನಾವೇ ಅಪ್ಲಿಕೇಶನ್ ಅನ್ನ ಹಾಕ್ತೀವಿ ಅಂತ ಪ್ರಮೋಟರ್ಸ್ ಹೇಳಿದ್ರು. 240 ಕೋಟಿಯ ಫಂಡ್ಸ್ ಇನ್ನು ಈ ಒಂದು ರೈಟ್ ಇಶ್ಯೂನಿಂದ ಜನರೇಟ್ ಆಗ್ತಿದೆ, ಅದನ್ನು ಅವರು ತಮ್ಮ ಸಾಲವನ್ನು ತೀರಿಸೋದಕ್ಕೆ ಬಳಸ್ಕೋತೀವಿ ಅಂತ ಸುಜಲಾನ್ ಎನರ್ಜಿಯ ಮ್ಯಾನೇಜ್ಮೆಂಟ್ ಹೇಳಿದ್ರು. ಸುಜಲಾನ್ ಎನರ್ಜಿ ಇವತ್ತು 20% ನ ಅಪರ್ ಸರ್ಕ್ಯೂಟ್ ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 9.30 ರೂಪಾಯಿ ಅರೌಂಡ್ ಅಲ್ಲಿ ಈಗ ಸುಜಲಾನ್ ಟ್ರೇಡ್ ಆಗ್ತಿದೆ. 6.80 ರೂಪಾಯಿ ಅರೌಂಡ್ ಅಲ್ಲಿ ಸ್ಟಾಕ್ ಟ್ರೇಡ್ ಆಗ್ತಿತ್ತು. 2-3 ಟ್ರೇಡಿಂಗ್ ಸೆಷನ್ ಗಳಲ್ಲಿ ಒಳ್ಳೆ ಒಂದು ಜಂಪ್ ಈ ಒಂದು ಸ್ಟಾಕ್ ನಲ್ಲಿ ನೋಡೋದಕ್ಕೆ ಸಿಗ್ತಿದೆ. ಅದಾನಿ ಗ್ರೀನ್ ನ ಕಡೆಯಿಂದ ಇವರಿಗೆ ಆರ್ಡರ್ಸ್ ಗಳು ಕೂಡ ಸಿಕ್ಕಿದೆ, ಅದು ಕೂಡ ಸ್ಟಾಕ್ ನ ಪಾಸಿಟಿವ್ ಮೊಮೆಂಟಮ್ ಗೆ ಕಾರಣ ಆಗಿದೆ. ಹಾಗೆ ಸುಜಲಾನ್ ನ ರೈಟ್ ಎನರ್ಜಿ ಶೇರ್ ಗಳು 11 ಅಕ್ಟೋಬರ್ ಅಕ್ಟೋಬರ್ 14 ರವರೆಗೂ ಮಾರ್ಕೆಟ್ ನಲ್ಲಿ ಟ್ರೇಡ್ ಆಗಿತ್ತು. ಸೊ ನಾನು ಡೀಟೇಲ್ ವಿಡಿಯೋ ಮಾಡಿದಾಗ ಕೂಡ ನಿಮಗೆ ತಿಳಿಸಿದ್ದೆ. ಸೊ 14ನೇ ತಾರೀಕಿನ ನಂತರ ಸುಜಲಾನ್ ರೈಟ್ ಎನರ್ಜಿ ಶೇರ್ಗಳು ಟ್ರೇಡ್ ಆಗೋದಿಲ್ಲ, ನೀವು ಸೆಲ್ ಮಾಡೋದಿದ್ರೆ 14ರ ಒಳಗಡೆನೆ ಸೆಲ್ ಮಾಡಬೇಕು ಅಂತ. ಸೊ ಇನ್ನು ನೀವು ಶೇರ್ಗಳನ್ನ ಹೋಲ್ಡ್ ಮಾಡ್ತಿದ್ರಂದ್ರೆ ರೈಟ್ ಇಶ್ಯೂ ನಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಬೇಕಾಗುತ್ತೆ. ಸೊ ಯಾವ ರೀತಿಯಲ್ಲಿ ಅಪ್ಲಿಕೇಶನ್ ಅನ್ನು ಹಾಕೋದು ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ, ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಸೊ ಮತ್ತೆ ಮುಂದಿನ ಸೋಮವಾರದಿಂದ ಸುಜಲಾನ್ ಎನರ್ಜಿಯ ರೈಟ್ ಶೇರ್ಗಳು ಕೂಡ ಮಾರ್ಕೆಟ್ ನಲ್ಲಿ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಅಪ್ಲಿಕೇಶನ್ ಅನ್ನ ಹಾಕಿಲ್ಲ ಅಂದ್ರೆ ಈ ಶೇರ್ಗಳು ಲ್ಯಾಪ್ಸ್ ಆಗುತ್ತೆ, ನೀವು ಸುಜಲಾನ್ ಎನರ್ಜಿಯ ರೈಟ್ ಶೇರ್ಗಳಲ್ಲಿ ಟ್ರೇಡಿಂಗ್ ಅನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಗೌತಮ್ ಅದಾನಿ ಅವರು ತಮ್ಮ ಫ್ಲಾಗ್ಶಿಪ್ ಫರ್ಮ್ ನ ಮೊದಲನೇ ರಿಟೇಲ್ ಬಾಂಡ್ ಅನ್ನ ತರಬೇಕು ಅಂತ ಇದ್ದಾರೆ. ಸೊ ಇಲ್ಲಿ ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಗಳು ಬಾಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. 10 ಬಿಲಿಯನ್ ರುಪೀಸ್ ನ ಬಾಂಡ್ಸ್ ಅನ್ನ ಇವರು ಇಶ್ಯೂ ಮಾಡಬೇಕು ಅನ್ನುವಂತ ಒಂದು ಪ್ಲಾನ್ಸ್ ಅನ್ನ ಹೊಂದಿದ್ದಾರೆ. ಇದಿನ್ನೂ ಕೂಡ ಪ್ಲಾನಿಂಗ್ ಸ್ಟೇಜ್ ನಲ್ಲಿ ಇದೆ. ಈ ಒಂದು ಬಾಂಡ್ ಗೆ A+ ರೇಟಿಂಗ್ ಸಿಗುವಂತ ಸಾಧ್ಯತೆ ಇರುತ್ತೆ. ಅದಾನಿ ಗ್ರೂಪ್ ಗೆ ಈಗ ಫಂಡ್ ನ ಅವಶ್ಯಕತೆ ಇದೆ, ಅವರು ತಮ್ಮ ಈಕ್ವಿಟಿ ಶೇರ್ ಗಳನ್ನ ಕೂಡ ಸೆಲ್ ಮಾಡೋದಕ್ಕೆ ಪ್ಲಾನ್ಸ್ ಅನ್ನ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಗಳು ಹೈಯರ್ ವ್ಯಾಲ್ಯೂಯೇಷನ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವ ಸಾಧ್ಯತೆ ತುಂಬಾನೇ ಕಮ್ಮಿ ಇರುತ್ತೆ. ಬಟ್ ಅದಾನಿ ಗ್ರೂಪ್ ತುಂಬಾನೇ ಅಕ್ವಿಜಿಷನ್ಸ್ ಗಳನ್ನ ಅಗ್ರೆಸಿವ್ ಆಗಿ ಮಾಡ್ತಿದ್ದಾರೆ, ಅವ್ರಿಗೆ ಫಂಡ್ ನ ಅವಶ್ಯಕತೆ ಇದೆ. ಸೊ ಈಗ ರಿಟೇಲ್ ಬಾಂಡ್ ಗಳನ್ನ ಇಶ್ಯೂ ಮಾಡುವ ಮೂಲಕ ಫಂಡ್ಸ್ ಅನ್ನ ರೈಸ್ ಮಾಡುವಂತ ಪ್ಲಾನ್ಸ್ ಅನ್ನ ಮಾಡಿದ್ದಾರೆ. ರೀಸೆಂಟ್ ಆಗಿ ಕ್ರೆಡಿಟ್ ಸೈಟ್ ಅನ್ನುವಂತ ಒಂದು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಕೂಡ ಅದಾನಿ ಗ್ರೂಪ್ ನ ಸ್ಟಾಕ್ ಗಳನ್ನ ಕವರ್ ಮಾಡಿದ್ರು. ತುಂಬಾನೇ ಡೆಟ್ ಜಾಸ್ತಿ ಆಗ್ತಿದೆ, ಇನ್ವೆಸ್ಟರ್ಸ್ ಗಳು ಕೇರ್ಫುಲ್ ಆಗಿ ಇರಬೇಕು ಅಂತ ಕೂಡ ಅವರು ಹೇಳಿದ್ರು. ಸೊ ಹೈಯರ್ ಲೆವೆಲ್ ಗಳಲ್ಲಿ ಅದಾನಿ ಸ್ಟಾಕ್ ಗಳನ್ನ ಬೈ ಮಾಡ್ತಿದ್ರೆ ಅಂದ್ರೆ ಸ್ವಲ್ಪ ಸ್ವಲ್ಪ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡೋದು ಒಳ್ಳೇದು. ಶೇರ್ ಪ್ರೈಸ್ ನಲ್ಲಿ ಸಡನ್ ಆಗಿ ಕರೆಕ್ಷನ್ ಬಂದ್ರೆ ಪ್ರಾಬ್ಲಮ್ಸ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ ಗಳಿಗೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.